ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಅವರಿಗೆ 35ನೇ ವಯಸ್ಸಿನ ನಂತರ ಅಥವಾ 40 ವರ್ಷದ ನಂತರ, 35 ವರ್ಷದ ನಂತರ ಅಥವಾ 40 ವರ್ಷದ ನಂತರ ಖಂಡಿತವಾಗ್ಲೂ ದುಡ್ಡು ಮಾಡೇ ಮಾಡ್ತಾರೆ, ಹಣ ಮಾಡೇ ಮಾಡ್ತಾರೆ, ಆಸ್ತಿ ಮಾಡೇ ಮಾಡ್ತಾರೆ, 2-ವೀಲರು, 4-ವೀಲರು, ಬಂಗಾರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾವ ರಾಶಿ ನಕ್ಷತ್ರಗಳು ಗೊತ್ತಾ? ವಿಡಿಯೋ ಸಂಪೂರ್ಣವಾಗಿ ನೋಡಿ. ನೋಡಿ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಸೋಂಬೇರಿಯಾಗಿ ಆಕಾಶದಿಂದ ದುಡ್ಡು ಉದುರಲ್ಲ ಹೇಳ್ತಾ ಇದ್ದೀನಿ. ಈಗ ದುಡ್ಡನ್ನ ನೀವು ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಬೇಕು. ಊಟಕ್ಕೆ ತುಪ್ಪ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಖರ್ಚು ಮಾಡಿದರೆ ಬದುಕ್ತೀವಿ. ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಟ್ರೆ ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಎಚ್ಚರ. ಇನ್ನೊಂದು, ದುಡ್ಡನ್ನ ನೀವು ಇವಾಗ ಮಗುವನ್ನ ಯಾವ ರೀತಿ ಸಾಕ್ತೀವಿ ಆ ರೀತಿ ದುಡ್ಡನ್ನ 500 ರೂಪಾಯಿ ನೋಟುಗಳನ್ನ ಇವಾಗ ನೀವು ಚೆನ್ನಾಗಿ ಸಾಕಿದರೆ ಮುಂದೆ ಅದು ನಿಮ್ಮ ಕಷ್ಟಕಾಲಕ್ಕೆ ಅದು ನಿಮ್ಮನ್ನು ಸಾಕುತ್ತೆ. ತಿಳ್ಕೊಳ್ರಿ, ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ವಿಪರೀತ ದುಡ್ಡು ಮಾಡಿದರೆ ಅಹಂಕಾರ ಬರುತ್ತೆ. ಎಚ್ಚರ. ನೋಡ್ರಿ, ಕಲಿಯುಗದಲ್ಲಿ ಕಷ್ಟ ಬಂದುಬಿಟ್ರೆ ಯಾವ ಫ್ರೆಂಡ್ಸು ಬರಲ್ಲ, ನೈಬರ್ಸ್ ಬರಲ್ಲ, ರಿಲೇಷನ್ಸ್ ಬರಲ್ಲ, ಬಂಧುಗಳು ಬರಲ್ಲ, ಅಕ್ಕಪಕ್ಕದ ಮನೆಯವ್ರು ಬರಲ್ಲ, ಎದುರುಗಡೆ ಮನೆಯವ್ರು ಬರಲ್ಲ. ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು, ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು, ನಿಮ್ಮ ಶ್ರೀಮಂತಿಕೆಗೆ ನೀವೇ ಜವಾಬ್ದಾರರು. ಇಲ್ಲಿ ಜ್ಯೋತಿಷಿಗಳ್ಯಾರು ದೇವರಲ್ಲ, ಜ್ಯೋತಿಷಿಗಳ್ಯಾರು ಪವಾಡ ಪುರುಷರಲ್ಲ, ಅವರೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಅರ್ಥ ಆಯ್ತಾ? ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು. ಅರ್ಥ ಆಯ್ತಾ? ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು. ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು. ಶ್ರಮಪಟ್ಟು ಕಷ್ಟಪಟ್ಟು ದುಡಿಬೇಕು. ತಂದೆ ತಾಯಿ ಸಪೋರ್ಟ್ ಇರಬೇಕು ನಿಮಗೆ. ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಇನ್ನೂ ಬೇಗ ಮುಂದೆ ಬರ್ತೀರಾ. ದೇವರ ಆಶೀರ್ವಾದ ಇರಬೇಕು. ದೈವ ಆಶೀರ್ವಾದ, ಮನೆದೇವರು, ಕುಲದೇವರ ಆಶೀರ್ವಾದ ಇರಬೇಕು. ಅದೃಷ್ಟ ಅಂತೀವಿ, ಲಕ್ ಅನ್ನೋದೊಂದು ಫ್ಯಾಕ್ಟ್ರುಗಳು ಇರಬೇಕು. ನೋಡಿ, ಇವಾಗ ಈ ನಾನು ಬಿ ಇ ಮಾಡಿದ್ದೀನಿ, ಎಮ್ ಟೆಕ್ ಮಾಡಿದ್ದೀನಿ, ಬಿ ಎಸ್ ಸಿ ಮಾಡಿದ್ದೀನಿ, ಎಮ್ ಎಸ್ ಸಿ ಮಾಡಿದ್ದೀನಿ, ಎಮ್ ಫಿಲ್ ಮಾಡಿದ್ದೀನಿ, ಬಿ ಕಾಮ್ ಮಾಡಿದ್ದೀನಿ, ಎಮ್ ಕಾಮ್ ಮಾಡಿದ್ದೀನಿ, ಬಿ ಬಿ ಎಮ್ ಮಾಡಿದ್ದೀನಿ, ಎಮ್ ಬಿ ಎ ಮಾಡಿದ್ದೀನಿ, ಸಿ ಎ ಮಾಡಿದ್ದೀನಿ, ಎಮ್ ಸಿ ಎ ಮಾಡಿದ್ದೀನಿ, ನಾನು ಪಿ ಎಚ್ ಡಿ ಮಾಡ್ಕೊಂಡಿದ್ದೀನಿ, ಬಿ ಎ ಬಿ ಎಡ್ಡು, ಎಮ್ ಇ ಎ ಬಿ ಎಡ್ ಮಾಡ್ಕೊಂಡಿದ್ದೀನಿ, ನಾನು ಬಿ ಎಸ್ ಸಿ ನರ್ಸಿಂಗ್ ಓದಿದ್ದೀನಿ, ಎಮ್ ಎಸ್ ಸಿ ನರ್ಸಿಂಗ್ ಓದಿದ್ದೀನಿ, ನಾನು ಡಿಪ್ಲೊಮೋ ಮಾಡ್ಕೊಂಡಿದ್ದೀನಿ, ನಾನು ಆ ಕೆಲಸ ಯಾಕೆ ಮಾಡಬೇಕು, ಈ ಕೆಲಸಕ್ಕೆ ಯಾಕೆ ಹೋಗಬೇಕು, ಆ ಬಿಸ್ನೆಸ್ ಯಾಕೆ ಮಾಡಬೇಕು, ಈ ಬಿಸ್ನೆಸ್ ಯಾಕೆ ಮಾಡಬೇಕು, ನಾವು ಅದನ್ನು ಮಾಡಿದರೆ ನಮಗೆ ಅವಮಾನ ಆಗ್ತತಿ ಅಂತಂದರೆ ಕೆಳಗಡೆನೇ ಇರ್ತೀರ. ಇದು ಕಲಿಯುಗ. ಇನ್ನೂ 20-30 ವರ್ಷ ಹೋಗ್ಬಿಟ್ರೆ ಪ್ರತಿ ಮನೆಯಲ್ಲೂ ಇಂಜಿನಿಯರ್ಸ್ಗಳಾಗ್ತಾರೆ, ಪ್ರತಿ ಮನೆಯಲ್ಲೂ ಡಾಕ್ಟರ್ಸ್ಗಳಾಗ್ತಾರೆ, ಎಲ್ಲರೂ ವಿದ್ಯಾವಂತರಾಗ್ತಾರೆ. ಸೊ ಕೆಲಸ ಎಲ್ಲಿಂದ ಸಿಗುತ್ತೆ ನಿಮಗೆ? ಥಿಂಕ್ ಮಾಡಿ. ಇನ್ನು ಮುಂದಿನ 20-30 ವರ್ಷ ಓದ್ರೆ ಕೆಲಸ ಸಿಗದೆ ಕಷ್ಟ ಆಗುತ್ತೆ. ಕೆಲಸ ಸಿಕ್ಕರೆ ಸೂಟೇಬಲ್ ಸಂಬಳಗಳು ಸಿಗಲ್ಲ, ಇಂಕ್ರಿಮೆಂಟು, ಪ್ರಮೋಷನ್ಗಳಂತೂ ನಾಕಾಣೆ. ಇನ್ನು ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬು ಮರ್ತ್ಕೊಂಬಿಡಿ, ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಒಂದೇ ಕೆಲಸದಲ್ಲಿ ಕೂತ್ಕೊಂಬೇಡಿ. ಆ ಕೆಲಸ ಹೋಯ್ತಾ ಇನ್ನೊಂದು ಕೆಲಸ ಮಾಡಿ. ಒಂದೇ ಬಿಸ್ನೆಸ್ ವ್ಯಾಪಾರ ಮಾಡೋಕೆ ಹೋಗ್ಬಿಡಿ. ಅಪ್ಪ ಹಾಕಿದ ಆಲದ ಮರನೇ ಅಂತಂದ್ಬಿಟ್ಟು ಕೂತ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ತಾತನೋ ಮುತ್ತಾತನೋ ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊತ ಬರ್ತಿರ್ತಾರೆ. ಈ ಕಲಿಯುಗದಲ್ಲಿ ನೀವು ಅದನ್ನೇ ಮಾಡ್ಕೊಂಬಂದರೆ ಅವಾಗ ನಡೀತಿತ್ತು, ಇವಾಗ ನಡೆಯಲ್ಲ. ಎಚ್ಚರ. ಬಿಸ್ನೆಸ್ ಲಾಸ್ ಆಗ್ತೈತೆ, ಬಿಸ್ನೆಸ್ ಕುಂಠಿತವಾಗ್ತಿದೆ ಅಂತಂದರೆ ಎತ್ತೆಚ್ಕೊಬೇಕು, ಇನ್ನೊಂದು ವ್ಯಾಪಾರ ಶುರು ಮಾಡಬೇಕು. ಇವಾಗ ಟ್ರೆಂಡ್ ಏನಿದೆ ಅದ್ರ ಪ್ರಕಾರ ಬದುಕಿದರೆ ಬದುಕ್ತೀರಾ, ಇಲ್ಲಾಂದರೆ ಕಷ್ಟ. ಕೆಲಸ ಹೋಯ್ತು ಅಂತ ಸುಮ್ಮನೆ ಕೂತ್ಕೊಳಂಗಿಲ್ಲ, ಹೋಗ್ತಾ ಇರಬೇಕು. ಆಡ್ ಜಾಬ್, ಈವನ್ ಜಾಬ್ ಅಂತ ಕರಿತೀವಿ. ಈವನ್ ಜಾಬ್ ಅಂದರೆ ನೀವು ಓದಿರೋ ವಿದ್ಯೆ ತಕ್ಕಂತೆ ಈವನ್ ಜಾಬ್ಗಳು. ಆಡ್ ಜಾಬ್ ಅಂದರೆ ಎಂಥ ಕೆಲಸ ಸಿಕ್ಕರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ ಶ್ರೀಮಂತರಾಗ್ತೀರ ಕಲಿಯುಗದಲ್ಲಿ. ಇಲ್ಲ ಅಂದರೆ ಒಂದೇ ಕೆಲಸದ ಮೇಲೆ, ಒಂದೇ ವ್ಯಾಪಾರದ ಮೇಲೆ ಕೂತ್ಕೊಂಡ್ಬಿಟ್ರೆ
ಮಾಡ್ಕೊತ ಕೆಳಗೆ ಬಂದು ಬಿದ್ದು ಬಿಡ್ತೀರಾ, ಎಚ್ಚರ. ಯಾಕೆಂದರೆ ಇದು ಕಲಿಯುಗದಲ್ಲಿ ಎಲ್ಲ ಕೆಲಸಕ್ಕೂ ರೆಡಿ ಇರಬೇಕು. ದುಡ್ಡು ಯಾವ ಕೆಲಸದಿಂದ ಬರುತ್ತೋ ಒಟ್ಟು ಧರ್ಮ ಮಾರ್ಗದಲ್ಲಿ ಬದುಕ್ರಿ ಹೇಳ್ತಾ ಇದ್ದೀನಿ. ಆ ಧರ್ಮ ಮಾರ್ಗದಲ್ಲಿ ಬದುಕಿದರೆ ಕ್ಷಣಿಕ ಮಾತ್ರ ಸುಖದಲ್ಲಿ ತೇಲ್ತೀರಾ. ಕರ್ಮ ಅಂದರೆ ನಮ್ಮ ಬೆನ್ನಿಂದೆ ಉಚ್ಚುನಾಯಿ ಥರ ಹಿಂದೆನೇ ಇರುತ್ತೆ, ಯಾವಾಗ ಬಂದು ಕಡಿಯುತ್ತಾ ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಖಂಡಿತವಾಗಲೂ ಈ ರಾಶಿ ನಕ್ಷತ್ರದವರಿಗೆ 35ನೇ ವರ್ಷದ ನಂತರ, ಅವರಿಗೆ 40 ವರ್ಷದ ನಂತರ ಖಂಡಿತವಾಗಲೂ ಎಲ್ಲ ವಿಚಾರದಲ್ಲೂ ಅನುಕೂಲಗಳಾಗುತ್ತೆ. ಯಾವ್ಯಾವ್ದು ಗೊತ್ತಾ? ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕರ್ಕಾಟಕ ರಾಶಿ ಆಶ್ಲೇಷ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಕುಂಭರಾಶಿ ಶತಭಿಷ ನಕ್ಷತ್ರ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಮೇಷರಾಶಿ ಭರಣಿ, ಧನುರಾಶಿ ಪೂರ್ವಾಷಾಢ ನಕ್ಷತ್ರದರಿಗೆ. ಸೈಕಲ್ ಹೊಡೆದೆ ಮುಂದೆ ಖಂಡಿತವಾಗ್ಲೂ ಮುಂದೆ ಬಂದೇ ಬರ್ತಾರೆ. ಎಲ್ಲ ರಾಶಿಗಳು ಮುಂದೆ ಬರ್ಬೋದು, ನಿಮ್ಮಲ್ಲೇ ಇರುತ್ತೆ. ಸ್ವಯಂಕೃತ ಅಪರಾಧಗಳು ಮಾಡ್ಕೊಬೇಡಿ. ಪ್ರೆಸ್ಟೇಜು ಪ್ರೆಸ್ಟೇಜು ಅಂತ ಕೆಲಸ ಮಾಡದಲೇ ಮನೆಗಿದ್ದರೆ ಆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಈ ವ್ಯಾಪಾರ ಮಾಡೋಕ್ಕಾಗಲ್ಲ, ಆ ಉದ್ಯೋಗ ಜಾಬ್ ಮಾಡೋಕ್ಕಾಗಲ್ಲ, ನನಗೆ ಆ ವ್ಯವಸಾಯ ಮಾಡೋಕ್ಕಾಗಲ್ಲ, ಈ ಕೃಷಿ ಮಾಡೋಕ್ಕಾಗಲ್ಲ, ನಾನು ಆ ರಾಜಕೀಯಕ್ಕೆ ಹೋಗಲ್ಲ ಅಂದರೆ ಮನೆಯಲ್ಲೇ ಇರಬೇಕಾಗುತ್ತೆ, ಶ್ರೀಮಂತರಾಗೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ದಾನ ಧರ್ಮಗಳು ಮಾಡಿ ಪ್ರಾಣಿ ಪಶು ಪಕ್ಷಿಗಳಿಗೆ, ಅನಾಥರಿಗೆ, ಬಡವರಿಗೆ, ಅಂಧರಿಗೆ ಖಂಡಿತವಾಗಲೂ ಮೇಲೆ ಬಂದೇ ಬರ್ತೀರಾ. ನಮಸ್ಕಾರ.